हेलो ಗೆಳೆಯರೆಲ್ಲರಿಗೂ वेलकम बैक टू माय चैनल इमाम लर्निंग एंड न्यूज़। ಮುಂದಿನ ವಿಡಿಯೋದಲ್ಲಿ ಬಸ್ ಪಾಸ್ಗೆ ಹೇಗೆ ಅರ್ಜಿ ಸಲ್ಲಿಸಬೇಕು ಓಕೆನಾ। ಸೊ ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿಗಳು ಹಾಗೆ ವಾಯುವ್ಯ ವಿದ್ಯಾರ್ಥಿಗಳು ಅಂದರೆ ದಕ್ಷಿಣ ಕರ್ನಾಟಕದ ವಿದ್ಯಾರ್ಥಿಗಳು ಹೇಗೆ ಬಸ್ ಪಾಸ್ಗೆ ಅಪ್ಲೈ ಮಾಡಬೇಕು ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ತೇನೆ। ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನನ್ನ ಒಂದು ಚಿಕ್ಕ ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ, ನೀವು ನಮ್ಮ ಚಾನೆಲ್ಗೆ ಹೊಸ ವಿವರವಾಗಿ ವಿಸಿಟ್ ಮಾಡಿದಲ್ಲ ಅಥವಾ ನೀವು ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣಿಸಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ। ಯಾಕಪ್ಪ ಅಂತಂದರೆ ನಿಮ್ಮ ರಿಲೇಟೆಡ್ ಯಾವುದೇ ಒಂದು ನ್ಯೂಸ್ ಬಂದರೆ ಸೊ ಅದರ ನೋಟಿಫಿಕೇಶನ್ ನಿಮಗೆ ಎಲ್ಲರಿಗಿಂತ ಮೊದಲು ಸಿಗುತ್ತೆ। ಸೊ ಗೈಸ್ ಬನ್ನಿ ಫಟಾಫಟಾಗಿ ಇಂದಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ। ಸೊ ನೀವು ನಿಮ್ಮ ಒಂದು ಕ್ರೋಮ್ ಅಥವಾ ಗೂಗಲ್ ಬ್ರೌಸರನ್ನು ನೀವು ಓಪನ್ ಮಾಡ್ಕೊಳ್ಳಿ। ಸೊ ಮೊದಲಿಂದಾನೇ ನಾನು ಓಪನ್ ಮಾಡಿ ಇಟ್ಕೊಂಡಿನಿ, ಅಂದರೆ ಇಲ್ಲಿ ನೀವು ಮೊಬೈಲಲ್ಲೂ ಕೂಡ ನಿಮ್ಮ ಬಸ್ ಪಾಸ್ನ ಅಪ್ಲೈ ಮಾಡ್ಬೋದು। ಸಾರಿ ಫ್ರೆಂಡ್ಸ್, ಬಸ್ ಪಾಸ್ನ ಅಪ್ಲೈ ಮಾಡ್ಬೋದು। ಸೊ ಒಂದು ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ, ಸೊ ಅದರಲ್ಲಿ ನೀವು ನಿಮ್ಮ ಮೊಬೈಲ್ನಲ್ಲಿ ಅಂದರೆ ಅಪ್ಲೈ ಮಾಡ್ತಾ ಇದ್ದರೆ ಸೊ ಡೆಸ್ಕ್ಟಾಪ್ನ ಓಪನ್ ಮಾಡ್ಕೊಳ್ಳಿ ನಿಮ್ಮ ಗೂಗಲ್ ಕ್ರೋಮ್ ಬ್ರೌಸರಲ್ಲಿ ಓಕೆನಾ। ಸೊ ಇಲ್ಲಿ ಸ್ಕ್ರೀನ್ ಮೇಲೆ ನಾನು ನಿಮಗೆ ಕಾಣಿಸ್ತಾ ಇದ್ದೀನಿ। ಸೊ ಇದನ್ನು ಓಪನ್ ಮಾಡಿದ ನಂತರ ನೀವು ಒಂದು ಸರ್ಚ್ ಮಾಡಬೇಕಾಗುತ್ತೆ, ಏನಪ್ಪ ಅಂತಂದರೆ ಸೇವಾ ಸಿಂಧು ಓಕೆನಾ, ಸೇವಾ ಸಿಂಧು ಲಾಗಿನ್ ಅಂತ ನೀವು ಇಲ್ಲಿ ಸಿಂಪಲಾಗಿ ನಿಮ್ಮ ಗೂಗಲಲ್ಲಿ ಸರ್ಚ್ ಮಾಡಬೇಕಾಗುತ್ತೆ। ಸೊ ಸೇವಾ ಸಿಂಧು ಲಾಗಿನ್ ಅಂತ ಸರ್ಚ್ ಮಾಡಿದರೆ ನಿಮಗೆ ಫಸ್ಟ್ ಲಿಂಕ್ ಯಾವುದು ಬರುತ್ತೆ ಸೊ ಅದನ್ನು ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ। ಸೊ ಕ್ಲಿಕ್ ಮಾಡಿದ ನಂತರ ಈ ಒಂದು ಇಂಟರ್ಫೇಸ್ ನಿಮಗೆ ಕಾಣಿಸುತ್ತೆ ಓಕೆನಾ। ಸೊ ಇಲ್ಲಿ ನೋಡಿ ಅಪ್ಲೈ ಫಾರ್ ಸರ್ವಿಸ್ ಅಂತ ಇದೆ। ಸೊ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಕೇಳ್ತದೆ, ಹಾಗೆ ನಿಮ್ಮ OTP। ಸೊ ಇಲ್ಲಿ ನೀವು ಮೊದಲು ರಿಜಿಸ್ಟರ್ ಆಗಬೇಕು, ಅಂದರೆ ಸೇವಾ ಸಿಂಧುವಿನಲ್ಲಿ ಯಾವುದೇ ಒಂದು ಅಪ್ಲಿಕೇಶನ್ ಆಗಬೇಕಂದ್ರೆ ಅವರು ಒಂದು ರಿಜಿಸ್ಟ್ರೇಷನ್ನ ಹೊಂದಿರಬೇಕು, ಅಂದರೆ ಮೊಬೈಲ್ ಸಂಖ್ಯೆಯಿಂದ ಅವರು ರಿಜಿಸ್ಟ್ರೇಷನ್ ಆಗಿರಬೇಕು। ಸೊ ರಿಜಿಸ್ಟ್ರೇಷನ್ ಹೇಗಾಗಬೇಕಂದ್ರೆ ಇಲ್ಲಿ ನ್ಯೂ ಯೂಸರ್ ಅಂತ ಇದೆ ಅಲ್ವಾ, ಸೊ ರಿಜಿಸ್ಟರ್ ಇಯರ್ ಅಂತಿದೆ ಅಲ್ವಾ, ಸೊ ಇಲ್ಲಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ। ಸೊ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಒಂದು ಇಂಟರ್ಫೇಸ್ ಕಾಣಿಸುತ್ತೆ। ಸೊ ಇಲ್ಲಿ ಆಧಾರ್ ನಂಬರ್, ನಿಮ್ಮ ಇಮೇಲ್ ಐ ಡಿ, ಸೊ OTP, ಸೊ ಇಲ್ಲಿ ಬಹಳಷ್ಟು ಇದೆ। ಸೊ ಅದರ ಬಗ್ಗೆ ಅಂದರೆ ನಾನು ಅದರ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ಸೇವಾ ಸಿಂಧುವಿನಲ್ಲಿ ಹೇಗೆ ಲಾಗಿನ್ ಆಗಬೇಕು ಸೊ ಇದರ ಬಗ್ಗೆ ನಾನು ಪೂರ್ಣವಾದ ಒಂದು ಮಾಹಿತಿನ ಕೊಟ್ಟಿದ್ದೀನಿ, ಅಂದರೆ ರಿಜಿಸ್ಟ್ರೇಷನ್ನ ಮಾಹಿತಿ ಕೊಟ್ಟಿದ್ದೀನಿ। ಸೊ ಅದರ ವಿಡಿಯೋನ ಲಿಂಕ್ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ। ಸೊ ಅಲ್ಲಿಂದ ನೀವು ಸೇವಾ ಸಿಂಧು ಸರ್ವಿಸ್ ಪ್ಲಸ್ಗೆ ನಿಮ್ಮ ರಿಜಿಸ್ಟ್ರೇಷನ್ನ ಕಂಪ್ಲೀಟ್ ಮಾಡಿಕೊಳ್ಳಬಹುದಾಗಿದೆ। ಸೊ ಅಲ್ಲಿಂದ ನೀವು ಎಲ್ಲ ಕಂಪ್ಲೀಟ್ ಮಾಡಿದ ತಕ್ಷಣ ಇಲ್ಲಿ ಬಂದುಬಿಟ್ಟು ಸೊ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಕೊಟ್ಟಿರ್ತಾರೆ, ಹಾಗೆ ನೀವು ಒಂದು ಪಾಸ್ವರ್ಡ್ ಕೂಡ ಕ್ರಿಯೇಟ್ ಮಾಡಿರ್ತಾರೆ ಆ ಒಂದು ವಿಡಿಯೋನ ನೋಡಿದ ತಕ್ಷಣ ಓಕೆನಾ। ಸೊ ನಾನು ಕೂಡ ಅದೇ ರೀತಿಯಾಗಿ ರಿಜಿಸ್ಟ್ರೇಷನ್ ಆಗಿದ್ದೆ, ಸೊ ನನ್ನ ಮೊಬೈಲ್ ನಂಬರ್ ಕೂಡ ರಿಜಿಸ್ಟ್ರೇಷನ್ ಆಗಿದೆ ಸೇವಾ ಸಿಂಧುನಲ್ಲಿ, ಸೊ ನಾನು ಪಾಸ್ವರ್ಡ್ ಕೂಡ ಕ್ರಿಯೇಟ್ ಮಾಡ್ಕೊಂಡಿದ್ದೇನೆ। ಸೊ ನೀವು ಅದು ಮೊದಲೇ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಆಗಿದ್ದೇನೆ ಅಲ್ವಾ, ಸೊ ಅದರ ವಿಡಿಯೋ ನೋಡಿದ್ರೆ ನಿಮಗೆ ಇದು ಆ ಲಾಗಿನ್ ಪೂರ್ತಿಯಾಗಿ ನಿಮಗೆ ಗೊತ್ತಾಗುತ್ತೆ। ಸೊ ಇಲ್ಲಿ ಕ್ಯಾಪ್ಚರ್ ಕೊಟ್ಟಿದ್ದೆ, ಸೊ ಅದನ್ನು ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ ಓಕೆನಾ। ಸೊ ಒಂದು ಸ್ವಲ್ಪ ಕರೆಕ್ಟಾಗಿ ಟೈಪ್ ಮಾಡಬೇಕಾಗುತ್ತೆ ಕ್ಯಾಪ್ಚರ್ ಕೋಡು ಓಕೆನಾ, ಇಲ್ಲಾಂದರೆ ಮತ್ತೆ ಫಸ್ಟಿನಿಂದ ಬರುತ್ತೆ ಇದು ನಿಮ್ಮ, ಅಂದರೆ ಎಲ್ಲ ಮತ್ತೆ ಮೊದಲಿಂದ ಹಾಕಬೇಕಾಗುತ್ತೆ ನಿಮ್ಮ ಮೊಬೈಲ್ ನಂಬರ್, ನಿಮ್ಮ ಪಾಸ್ವರ್ಡ್, ಸೊ ಇದೆಲ್ಲ ಹಾಕಿದ ತಕ್ಷಣ ಒಂದು ಓಪನ್ ಆಗುತ್ತೆ, ಅಂದರೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ। ಸೊ ಇಲ್ಲಿ ನಂದು ರಾಂಗ್ ಅಂತ ಬರ್ತಾ ಇದೆ, ಸೊ ಮೋಸ್ಟ್ಲಿ ನಾನು ಪಾಸ್ವರ್ಡಲ್ಲಿ ಅಂದರೆ ಗಲ್ತಿ ಮಾಡಿರ್ಬೋದು, ಅಂದರೆ ನಾನು ಇಲ್ಲಿ ತಪ್ಪು ಮಾಡಿರ್ಬೋದು। ಸೊ ಅದಕ್ಕೋಸ್ಕರ ಇಲ್ಲಿ ಗೆಟ್ OTP ಅಂತ ಕ್ಲಿಕ್ ಮಾಡ್ತೀನಿ ಓಕೆನಾ। ಸೊ OTPಯಿಂದ ನಾನು ಲಾಗಿನ್ ಆಗ್ತೀನಿ। ಸೊ ನೀವು ಒಂದು ವೇಳೆ ಪಾಸ್ವರ್ಡ್ ಕೂಡ ಮರೀತಿದ್ರೆ ಸೊ ಗೆಟ್ OTP ಅಂತ ಮಾಡಿಬಿಟ್ಟು ಸೊ ಪಾಸ್ವರ್ಡ್ ಹಾಕಿ, ಪಾಸ್ವರ್ಡ್ ಹಾಕಿದ ನಂತರ ನೀವು ಅದರಿಂದ ಕೂಡ ನೀವೇ ರಿಜಿಸ್ಟ್ರೇಷನ್ ಆಗ್ಬೋದು। ಸೊ ಈಗ ನನಗೆ OTP ಬಂದಿದೆ, ಸೊ OTP ಹಾಕ್ತೀನಿ ಓಕೆನಾ। ಸೊ OTP ಕೂಡ ಹಾಕಿದ್ದೀನಿ। ಸೊ ಕ್ಯಾಪ್ಚಾ ಕೋಡ್ನ ಕರೆಕ್ಟಾಗಿ ಟೈಪ್ ಮಾಡಿ ಓಕೆನಾ, ಒನ್ ಟೈಮ್ ರಾಂಗ್ ಆದರೆ ಮತ್ತು ನಿಮಗೆ ಕರೆಕ್ಟಾಗಿ ಇದು ಮಾಡೋಕ್ಕೆ ಮತ್ತು ಮೊದಲಿಂದ ಎಲ್ಲ ಲಾಗಿನ್ ಮಾಡಬೇಕಾಗುತ್ತೆ। ಸೊ ಈಗ ಓಕೆ ಅಂತ ಕ್ಲಿಕ್ ಮಾಡಿದ್ದೀನಿ, ಈಗ ಸರ್ವಿಸ್ ಪ್ಲಸ್ ಓಪನ್ ಆಗ್ತಾಯಿದೆ ಇಲ್ಲಿ ನೋಡಿ। ಸೊ ಈ ರೀತಿ ಓಪನ್ ಆದ ತಕ್ಷಣ ನೀವು ಇಲ್ಲಿ ಮ್ಯಾನೇಜ್ ಪ್ರೊಫೈಲ್ ಅಂತ ಇದೆ, ಅಪ್ಲೈ ಫಾರ್ ಸರ್ವಿಸ್ ಇದೆ, ಸೊ ಅದಕ್ಕೆ ನೀವು ಸಿಂಪಲ್ಲಾಗಿ ಕ್ಲಿಕ್ ಮಾಡಬೇಕು। ಸೊ ಕ್ಲಿಕ್ ಮಾಡಿದ ನಂತರ ವಿ ವಾಲ್ ಅವೈಲೇಬಲ್ ಸರ್ವಿಸ್ ಅಂತ ಇದೆ ಅಲ್ವಾ, ಸೊ ಅದಕ್ಕೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ। ಸೊ ಕ್ಲಿಕ್ ಮಾಡಿದ ನಂತರ ಒಂದು ಸ್ವಲ್ಪ ಲೋಡ್ ತೊಗೊಳುತ್ತೆ ಪೇಜು, ಸೊ ಲೋಡ್ ಅಂದರೆ ತೊಗೊಂಡಾಕ್ಷಣ ಒಂದು ಇಂಟರ್ಫೇಸ್ ನಿಮಗೆ ಕಾಣಿಸುತ್ತೆ ಓಕೆನಾ। ಸೊ ಒಂದು ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅಂತ ಅನಿಸುತ್ತೆ, ಒಂದು ಸ್ವಲ್ಪ ಲೋಡ್ ತೊಗೊಳ್ತಾ ಇದೆ ಪೇಜ್ ಓಕೆನಾ। ಸೊ ನಿಮ್ಮ ನೆಟ್ವರ್ಕ್ ಮೇಲೆ ಬಿಟ್ಟಿದ್ದು ಇದು ಪೇಜ್ ರಿಲೋಡ್ ಆಗೋದು ಅಥವಾ ಸರ್ಚ್ ಆಗೋದು, ಸೊ ಇದೆಲ್ಲ ನಿಮ್ಮ ಮೇಲೆ ಬಿಟ್ಟಿರುತ್ತೆ ಓಕೆನಾ। ಸೊ ರಿಲೋಡ್ ಆದ ತಕ್ಷಣ ನಿಮಗೆ ಈ ಒಂದು ಇಂಟರ್ಫೇಸ್ ಕಾಣಿಸುತ್ತೆ ಓಕೆನಾ। ಸೊ ಇಲ್ಲಿ ಭಾಳಷ್ಟು ಅಂದರೆ 700ಕ್ಕಿಂತ ಹೆಚ್ಚು ಅಪ್ಲಿಕೇಶನ್ಸ್ಗಳಿವೆ ಓಕೆನಾ। ಸೊ ಇಲ್ಲಿ ನೀವು ನಿಮ್ಮ ಬಸ್ ಪಾಸ್ನ ಅಪ್ಲಿಕೇಶನ್ನ ಹೇಗೆ ಫೈಂಡ್ ಮಾಡಬೇಕು ಸೊ ಕಷ್ಟ ಆಗುತ್ತೆ ಅಲ್ವಾ, ಸೊ ಅದಕ್ಕೋಸ್ಕರ ಇಲ್ಲಿ ಸರ್ಚ್ ಅಂತ ಇದೆ ಅಲ್ವಾ, ಸೊ ಇಲ್ಲಿ ನೀವು ಸಿಂಪಲ್ಲಾಗಿ ಸರ್ಚ್ ಮಾಡಬೇಕಾಗುತ್ತೆ, ಏನಪ್ಪ ಅಂತಂದರೆ ಸ್ಟೂಡೆಂಟ್ ಅಂತ ಓಕೆನಾ। ಸ್ಟೂಡೆಂಟ್ ಅಂತ ಸರ್ಚ್ ಮಾಡಿದ್ರೆ ಸೊ ಇಲ್ಲಿ ನಿಮ್ಮದು ಬಂದುಬಿಡುತ್ತೆ ಓಕೆನಾ। ಇಲ್ಲಿ ನೋಡಿ 10ನೇ ಸ್ಥಾನದಲ್ಲಿದೆ ಇಶ್ಯೂ ಆಫ್ ಸ್ಟೂಡೆಂಟ್ ಬಸ್ ಪಾಸ್, KSRTC ಇದೆ, KKRTC ಇದೆ, ಹಾಗೂ NWKRTC ಇದೆ। ಸೊ ನಾನು ಉತ್ತರ ಕರ್ನಾಟಕಕ್ಕೆ NEKRTC ಬರುತ್ತೆ, ಸೊ ಹಾಗೆ ದಕ್ಷಿಣ ಕರ್ನಾಟಕ ಅಂದರೆ ವಾಯುವ್ಯ ಸಾರಿಗೆಗೆ NWKRTC ಬರುತ್ತೆ. ಸೊ ಈಗ ನಾನು ಉತ್ತರ ಕರ್ನಾಟಕ ವಿದ್ಯಾರ್ಥಿ ಆಗಿದ್ದು, ಸೊ ಈಗ 9ನೇ ಒಂದು ಇಂಟರ್ಫೇಸ್ನ ನಾನು ಅಂದರೆ ಸೀರಿಯಲ್ ನಂಬರ್ನ ಓಪನ್ ಮಾಡಬೇಕಾಗುತ್ತೆ. ಸೊ ಓಪನ್ ಮಾಡಿದ ತಕ್ಷಣ ನಿಮಗೆ ಒಂದು ಅಂದರೆ ಪೇಜ್ ರಿಲೋಡ್ ಆಗುತ್ತೆ. ಸೊ ರಿಲೋಡ್ ಆದ ತಕ್ಷಣ ಒಂದು ಕನ್ಫರ್ಮೇಷನ್ ಲೆಟರ್ ಇದೆ. ಸೊ ಅದನ್ನು ನೀವು ಇಲ್ಲಿ ಡೌನ್ ಮಾಡಬೇಕಾಗುತ್ತೆ. ಅಂದರೆ ಯಾವುದೇ ಒಂದು ಸ್ಟೋರ್ ಅಂಗಡಿಗೆ ಹೋಗ್ಬಿಟ್ಟು ಸೊ ಅಲ್ಲಿಂದ ನೀವು ತೊಗೊಳ್ಬೇಕಾಗುತ್ತೆ. ಓಕೆನಾ, 2 ರೂಪಾಯಿ ಇದಕ್ಕೆ ಫೀಸ್ ಇರುತ್ತೆ. ಸೊ ಅಲ್ಲಿಂದ ನೀವು ಈ ಒಂದು ಫಾರ್ಮ್ನ ತಂದುಬಿಟ್ಟು ಸೊ ನಿಮ್ಮ ಇಲ್ಲಿ ಹೆಸರಾಗಬೇಕಾಗುತ್ತೆ. ಹಾಗೆ ನಿಮ್ಮ ತರಗತಿ ಅಂದರೆ ನೀವು ಎಷ್ಟನೇ ತರಗತಿಯಲ್ಲಿ ಓದ್ತಾ ಇದ್ದೀರಾ, 1st 2nd 3rd ಅಂದರೆ 1ನೇ 2ನೇ ಅಥವಾ 10ನೇ ಕ್ಲಾಸ್, ಸೆಕೆಂಡ್ PUC, ಡಿಗ್ರಿ, ಸೊ ಯಾವುದೇ ಇದ್ದರೂ ನೀವು ಇಲ್ಲಿ ಹಾಕಬೇಕಾಗುತ್ತೆ ತರಗತಿ. ಹಾಗೆ ನಿಮ್ಮ ಇಲ್ಲಿ ಜನ್ಮ ದಿನಾಂಕ ಅಂದರೆ ಡೇಟ್ ಆಫ್ ಬರ್ತ್ನ ನೀವು ಇಲ್ಲಿ ಹಾಕಬೇಕಾಗುತ್ತೆ. ವಿದ್ಯಾಸಂಸ್ಥೆ ಹೆಸರು ಅಂದರೆ ನೀವು ಕಾಲೇಜ್ಗೆ ಹೋದರೆ ನಿಮ್ಮ ಕಾಲೇಜ್ ಹೆಸರು ಹಾಕಿ, ಅಥವಾ ನೀವು ಯಾವ ಶಾಲೆಗೆ ಹೋಗ್ತಾ ಇದ್ದೀರಾ ಸೊ ಆ ಶಾಲೆಯ ಹೆಸರು ಹಾಕಿ. ಹಾಗೆ ವಿದ್ಯಾರ್ಥಿ ದಾಖಲಾತಿ ಸಂಖ್ಯೆ ಅಂದರೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್, ಅಂದರೆ ನೀವು ದಾಖಲಾತಿ ಅಂದರೆ ನಿಮ್ಮ ರಿಸಿಪ್ಟ್ ಮೇಲೆ ಇರುತ್ತಲ್ವಾ, ಸೊ ಅದನ್ನು ಇಲ್ಲಿ ಹಾಕಿ. ಹಾಗೆ ಇಲ್ಲಿ ಅಂದರೆ ಪ್ರಾಂಶುಪಾಲರು, ಮುಖ್ಯೋಪಾಧ್ಯಾಯರು, ಶಾಲೆ ಕಾಲೇಜು ವಿವಿ ನಿಲಯದ ಮೊಹರು, ಸೊ ಅಂದರೆ ನಿಮ್ಮ ಶಾಲೆ ಆದರೆ ನಿಮ್ಮ ಶಾಲೆ ಸೀಲ್ ಅಥವಾ ಕಾಲೇಜ್ ಸೀಲ್, ಸೊ ಅದನ್ನು ಹಾಕಿ. ಹಾಗೆ ಇಲ್ಲಿ ಅವರ ಒಂದು ಸೀಲ್ ಹಾಕಿಬಿಟ್ಟು ಸೊ ಅದರ ಕೆಳಗೆ ದಿನಾಂಕ ಜೊತೆಗೆ ಮುಖ್ಯೋಪಾಧ್ಯಾಯರು ಅಥವಾ ಪ್ರೊಫೆಸರ್ ಅಂತ ಇರ್ತಾರಲ್ವ, ಸೊ ಅವರು ಇಲ್ಲಿ ಸೈನ್ ಮಾಡಬೇಕಾಗುತ್ತೆ. ಕಾಲೇಜ್ ಇದ್ದರೆ ಪ್ರೊಫೆಸರ್ ಅಂತ ಬರ್ತಾರೆ, ನೀವು ಶಾಲೆ ಇದ್ದರೆ ಮುಖ್ಯೋಪಾಧ್ಯಾಯರು ಅಂತ ಬರ್ತಾರೆ, ಅಂದರೆ ಹೆಡ್ ಮಾಸ್ಟರ್. ಓಕೆನಾ, ಸೊ ಇದನ್ನೆಲ್ಲ ನೀವು ಫುಲ್ಫಿಲ್ ಮಾಡಿಬಿಟ್ಟು ಸೊ ಮತ್ತೆ ನೀವು ಈ ಒಂದು ಇಂಟರ್ಫೇಸ್ಗೆ ಬರಬೇಕಾಗುತ್ತೆ. ಸೊ ಇಲ್ಲಿ ಸ್ಟೂಡೆಂಟ್ ಅಂತ ಸರ್ಚ್ ಮಾಡಿದ್ದೀನಿ ಅಲ್ವಾ, ಸೊ ಮತ್ತೆ ನೀವು ಇದಕ್ಕೆ ಅಂದರೆ 9ನೇ ಒಂದು ಇಂಟರ್ಫೇಸ್ಗೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇದು ಕಲ್ಯಾಣ ಕರ್ನಾಟಕ ವಿದ್ಯಾರ್ಥಿಗಳಿಗೆ ತಿಳಿಸ್ತಾ ಇದ್ದೀನಿ. ಸೊ ಹಾಗೆ ನಿಮಗೆ ಅಂದರೆ ದಕ್ಷಿಣ ಕರ್ನಾಟಕದ ವಿದ್ಯಾರ್ಥಿಗಳು ಯಾರಿದ್ದೀರಲ್ವ, ಸೊ ಅವ್ರಿಗೆ ಇನ್ನು ಕೆಲವೇ ಗಂಟೆಗಳಲ್ಲಿ ಅದು ವಿಡಿಯೋ ಕೂಡ ಅಪ್ಲೋಡ್ ಆಗುತ್ತೆ. ಸೊ ಅಂದರೆ ನೀವು ನಮ್ಮ ಚಾನಲಲ್ಲಿ ಅಪ್ಲೋಡ್ ಆಗಿರುತ್ತೆ. ಓಕೆನಾ, ಇನ್ನು ಕೆಲವಿಗೆ ಗಂಟೆಗಳಲ್ಲಿ ಅಂದರೆ ಇನ್ನೂ 2-3 ಗಂಟೆಯಲ್ಲಿ ಅದು ಕೂಡ ಅಪ್ಲೋಡ್ ಆಗಿರುತ್ತೆ. ಸೊ 9ನೇ ಒಂದು ಇಂಟರ್ಫೇಸ್ ಏನಿದೆ ಅಲ್ವಾ, ಸೊ ಅದಕ್ಕೆ ಮತ್ತೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಪ್ರೊಸೀಡ್ ಟು ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ಒಂದು ಸ್ವಲ್ಪ ಲೋಡ್ ತೊಗೊಳ್ತಾ ಇದೆ. ಇದೆಲ್ಲ ಡೌನ್ಲೋಡ್ ಆದ ತಕ್ಷಣ ಅಂದರೆ ಎಲ್ಲ ಫಾರ್ಮ್ ತುಂಬಿದ ತಕ್ಷಣ ಸೊ ಪ್ರೊಸೀಡ್ ಟು ಕಂಪ್ಲೀಟ್ ಅಪ್ಲೈ ಅಂತ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಇಂಟರ್ಫೇಸ್ ಶೋ ಆಗುತ್ತೆ. ಅಂದರೆ ಈ ಒಂದು ಪೇಜ್ನ ರಿಲೋಡ್ ಆಗೋಕ್ಕೆ ಬಿಡಿ. ಓಕೆನಾ, ರಿಲೋಡ್ ಆದ ತಕ್ಷಣ ನೀವು ಇಲ್ಲಿ ಅಂದರೆ ಟಚ್ ಮಾಡಿ. ಸೊ ಇಲ್ಲಿ ನೋಡಿ, ನಿಮ್ಮ ಆಧಾರ್ ಕಾರ್ಡ್ಗೆ ಅಂದರೆ ನೀವು ರಿಜಿಸ್ಟ್ರೇಷನ್ ಆಗೋ ಟೈಮ್ನಲ್ಲಿ ಅಂದರೆ ಲಾಗಿನ್ ಆಗೋ ಟೈಮಲ್ಲಿ ನೀವು ಯಾವ ಆಧಾರ್ ಕಾರ್ಡ್ ನಂಬರ್ ಕೊಟ್ಟಿರ್ತೀರ ಸೊ ಅದರ ಎಲ್ಲ ಡೀಟೇಲ್ಸ್ ಇಲ್ಲಿ ಬಂದಿರ್ತವೆ. ಓಕೆನಾ, ಸೊ ಇದಕ್ಕೆ ನೀವು ಹೇಗೆ ತಿದ್ದುಪಡಿ ಮಾಡಬೇಕಂದ್ರೆ ಸೊ ಇಲ್ಲಿ ನೋಡಿ, ಮೇಲಿನ ಮಾಹಿತಿ ಸರಿಯಾಗಿಲ್ಲ ಅಂದರೆ ನೀವು ಇಲ್ಲಿ ತಿದ್ದುಪಡಿ ಮಾಡಲು ಇಚ್ಛಿಸುವಿರಾ ಅಂತ ಇದೆ. ಸೊ ಎಸ್ ಅಂತ ನೀವು ಕ್ಲಿಕ್ ಮಾಡಿ. ಅಂದರೆ ನಿಮ್ಮ ಫೋಟೋ ಕೂಡ ಇಲ್ಲಿ ಅಂದರೆ ಸರಿಸ್ಬೋದು. ಹಾಗೆ ನಿಮ್ಮ ಡೇಟ್ ಆಫ್ ಬರ್ತ್ ಕೂಡ ಇಲ್ಲಿ ನೀವು ಕ್ಯಾನ್ಸಲ್ ಮಾಡ್ಬೋದು, ಅಂದರೆ ಸರಿಸ್ಬೋದು. ಸೊ ನಿಮ್ಮ ಫಾದರ್ ನೇಮ್, ನಿಮ್ಮ ಹೆಸರು, ಹಾಗೆ ನಿಮ್ಮ ಹೆಸರು ಕೂಡ ನೀವು ಇಲ್ಲಿ ಸರ್ಚ್ ಮಾಡ್ಬೋದು. ಅಂದರೆ ಇಲ್ಲಿ ನೀವು ಡೇಟ್ ಆಫ್ ಬರ್ತ್ ಅಂದರೆ ಹಾಕಿರ್ತಾರಲ್ವ, ಸೊ ಅದಕ್ಕೆ ತಕ್ಕಂಗೆ ಇಲ್ಲಿ ನಾನು ಅಂತ ಇದೆ. ಸೊ ಇಲ್ಲಿ ನಿಮ್ಮ ವಯಸ್ಸು ಆಟೋಮೆಟಿಕ್ ಆಗಿ ಬರುತ್ತೆ. ಸೊ ಇಲ್ಲಿ ಸ್ಟೂಡೆಂಟ್ ನೇಮ್ ಅಂತ ಇದೆ, ಅಂದರೆ ಸ್ಟೂಡೆಂಟ್ ಹೆಸರು. ಸೊ ಈಗ ನಾನು ಹಾಕ್ತೀನಿ ಇಮಾಮ್ ಅಂತ. ಓಕೆನಾ, ಸೊ ಫಾದರ್ ನೇಮ್ ಬಂದುಬಿಟ್ಟು ಸೊ ನಮ್ಮ ಫಾದರ್ ನೇಮ್ ಬಂದುಬಿಟ್ಟು ಮೌಲಾನ್ ಸಾಬ್ ಅಂತ. ಓಕೆನಾ, ಮೌಲಾನ್ ಸಾಬ್ ಅಂತ ಹಾಕ್ತೀನಿ. ಸೊ ವಿದ್ಯಾರ್ಥಿಯ ಹೆಸರು ಆಧಾರ್ ಕಾರ್ಡ್ನ ಪ್ರಕಾರ ಸೊ ಮತ್ತು ಇಮಾಮ್ ಅಂತ ನಾನು ಇಲ್ಲಿ ಹಾಕ್ತೀನಿ. ಓಕೆನಾ, ಸೊ ಡೇಟ್ ಆಫ್ ಬರ್ತ್ನ ನೀವು ಇಲ್ಲಿ ಹಾಕಿ. ಸೊ ನಂದು ಡೇಟ್ ಆಫ್ ಬರ್ತ್ ಬಂದುಬಿಟ್ಟು ಸೊ ಈಗ ಡಿಸೆಂಬರ್ನ ಇಲ್ಲ, ಅಲ್ಲಿ ನಾನು ಡಿಸೆಂಬರ್ನ ಸರ್ಚ್ ಮಾಡಿದೆ. ಸೊ 1996 ಸೆಪ್ಟೆಂಬರ್ ಅಂತ ಇದೆ, ಇಲ್ಲಿ ಡಿಸೆಂಬರ್ 14. ಓಕೆನಾ, ಸೊ ಎಲ್ಲ ಆಯಿತು. ಈಗ ಡೇಟ್ ಆಫ್ ಬರ್ತ್ ಕೂಡ ಆಗಿದೆ. ಸೊ ನನ್ನ ವಯಸ್ಸು ಬಂದುಬಿಟ್ಟು 24. ಸೊ ಇಲ್ಲಿ ನೋಡಿ, ಪ್ಲೀಸ್ ಎಂಟರ್ ಓನ್ಲಿ ಕನ್ನಡ ಕಾಮನ್ ಅಲ್ಫಾಬೆಟ್ಸ್, ಅಂದರೆ ಇಲ್ಲಿ ಕನ್ನಡದಲ್ಲಿ ನೀವು ಟೈಪ್ ಮಾಡಿ ಅಂತ ಕೇಳ್ತಾ ಇದೆ. ಸೊ ನಿಮ್ಮ ಕ್ಲಿಪ್ ಬೋರ್ಡಲ್ಲಿ ಕನ್ನಡದ ಟೈಪಿಂಗ್ ಕೂಡ ಇರುತ್ತೆ, ಸೊ ಅದನ್ನು ಮಾಡಿ. ಕಂಪ್ಯೂಟರಲ್ಲಿ ಒಂದು ಸ್ವಲ್ಪ ಇದಾಗುತ್ತೆ. ಸೊ ಇಲ್ಲಿ ನಾನು ಗೂಗಲ್ ಟ್ರಾನ್ಸ್ಲೇಟಿಂದ ಅದರ ಸಹಾಯದಿಂದ ನಾನು ಟ್ರಾನ್ಸ್ಲೇಟ್ ಮಾಡ್ತೀನಿ. ಓಕೆನಾ, ಸೊ ಗೂಗಲ್ ಟ್ರಾನ್ಸ್ಲೇಟ್ ಅಂತ ಇದೆ. ಸೊ ಇಲ್ಲಿ ಕನ್ನಡ ಇಲ್ಲ, ಇಲ್ಲಿ ಇಂಗ್ಲೀಷ್ ಅಂತ ನಾನು ಸೆಲೆಕ್ಟ್ ಮಾಡ್ತೀನಿ. ಓಕೆನಾ, ಸೊ ಇಂಗ್ಲೀಷ್ ಟು ಕನ್ನಡ. ಸೊ ನನ್ನ ಹೆಸರು ಇಲ್ಲಿ ಹಾಕಿದೆ, ಟ್ರಾನ್ಸ್ಲೇಟೇ ಆಗ್ತಾ ಇಲ್ಲ ಕನ್ನಡದಲ್ಲಿ. ಓಕೆನಾ, ಏನೋ ಗೊತ್ತಾಗ್ತಾ ಇಲ್ಲ. ಸೊ ಸ್ಮಾಲ್ ಲೆಟ್ರಲ್ಲಿ ನಾನು ಮಾಡಿದರೆ ಬರ್ಬೋದು. ಹಾಂ, ಬಂತು ನೋಡಿ ಇಲ್ಲಿ ಇಮಾಮ್ ಅಂತ. ಓಕೆನಾ, ಸೊ ಇದನ್ನು ನೀವು ಕಾಪಿ ಮಾಡ್ಕೊಂಡ್ಬಿಟ್ಟು ನಿಮ್ಮ ಕಂಪ್ಯೂಟರಲ್ಲಿ ಇದ್ದರೆ ಕಾಪಿ ಮಾಡ್ಕೊಳ್ಳಿ. ಸೊ ಇಲ್ಲಿ ಪೇಸ್ಟ್ ಮಾಡ್ತೇನೆ. ಓಕೆನಾ, ಸೊ ಮೊಬೈಲ್ ಸಂಖ್ಯೆ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಸೊ ನನ್ನ ಮೊಬೈಲ್ ಸಂಖ್ಯೆನ ಈಗ ಹಾಕ್ತೀನಿ. ಸೊ ಮೊಬೈಲ್ ಸಂಖ್ಯೆನ ಹಾಕಿಬಿಟ್ಟು ಸೊ ಇಲ್ಲಿ ನಿಮ್ಮ ಇಮೇಲ್ ಐ ಡಿ ಇದ್ದರೆ ಸೊ ನಿಮ್ಮ ಇಮೇಲ್ ಐ ಡಿ ಕೂಡ ಹಾಕಿ. ಸೊ ನೀವು ಯಾವ ಒಂದು ಮೊಬೈಲ್ ನಂಬರ್ ಹಾಕಿರ್ತೀರಲ್ವ, ಸೊ ಅದಕ್ಕೆ OTP ಬರುತ್ತೆ. ಸೊ ಅದಕ್ಕೆ ಇಲ್ಲಿ OTPನ ನೀವು ಎಂಟ್ರ್ ಮಾಡಬೇಕಾಗುತ್ತೆ. ಸೊ ನನಗೀಗ ಜಸ್ಟ್ OTP ರಿಸೀವ್ ಆಗಿದೆ. ಸೊ ನಾನು OTP ಹಾಕ್ತೀನಿ. ಸೊ ವ್ಯಾಲಿಡೇಟ್ ಅಂತ ಕ್ಲಿಕ್ ಮಾಡಿ. OTP ಆದ ತಕ್ಷಣ ವ್ಯಾಲಿಡೇಟ್ ಅಂತ ಕ್ಲಿಕ್ ಮಾಡಿ. ಸೊ ಇಲ್ಲಿ ವೆರಿಫೈಡ್ ಅಂತ ಕೂಡ ಬಂತು. सो निम्म इमेल आई डी इद्रे सो इल्ली निम्म इमेल आई डी कूड हाकबहुदु इल्ल अंद्रे बिट्रे नडेयुत्ते। सो पास मार्क अंद्रे इंद अंद्रे नीवु एल्लिंद बस पासन तगोळ्तीरा ओकेना, सो अदन्न हाकि। सो ईग नानु नन्न विलेज हाक्तीनि मालगत्ति ओकेना, मालगत्ति अंत हाकिदीनि। ಈಗ ನೋಡಿ ಇಲ್ಲಿ ನಿಮ್ಮ ಅಂದರೆ ನಿಮ್ಮ ಜಾತಿ ಯಾವುದು ಅಂದರೆ SC ಆರ್ ST ಇದೆಯಾ ಅಥವಾ ಜನರಲ್ ಅಂದರೆ ಸಾಮಾನ್ಯ, ಸೊ ನಾನು ಸಾಮಾನ್ಯ ಓಕೆನಾ। ಸೊ ಇದನ್ನೆಲ್ಲ ಹಾಕಿಬಿಟ್ಟು ಪಾಸ್ ರೂಟ್ ಅಂದರೆ ಎಲ್ಲಿಯವರೆಗೆ, ಸೊ ಇಲ್ಲಿ ನಾನು ನಮ್ಮ ಸಿಟಿ ಆದ ಕಲಬುರಗಿ ಅಂತ ಹಾಕ್ತೀನಿ ಓಕೆನಾ, ಕಲಬುರಗಿ ಅಂತ ಹಾಕಿದ ತಕ್ಷಣ ಸೊ ಗೈಸ್ ಇಲ್ಲಿ ನಿಮ್ಮ ಒಂದು ಫೋಟೋನ ನೀವು ಅಂದರೆ ಇಲ್ಲಿ ತಗೊಳ್ಬೇಕಾಗುತ್ತೆ। ಸೊ ಇಲ್ಲಿ ನಾನು ಮಾರ್ಗ ಬದಲಾವಣೆಗಳನ್ನು ಹಾಕ್ತೀನಿ ಓಕೆನಾ, शाहबाद आद तक्षण सो नहीं फोटोन चूस मे। सो नोड़ोण यावदादरू ओंदु फोटो इद्रे अंदरे नंदु हाक्तीनि ईग। सो नोडि नानु फोटोन हाकिदे ईग। सो फोटो हाकिद तक्षण सो कायम विळास इल्ली नीवु हाकबेकागुत्ते, अंदरे नन्न कायम विळास करेक्ट आगिदे। सो पर्मनेंट अड्रेस कूड नंदु करेक्ट आगिदे। सो निम्म बळि स्मार्ट अंदरे स्याट्स ID इदेये, हौदु नन्न हत्र स्याट्स ID इदे ओकेना। स्याट्स ID अंदरे निम्म स्याट्स ID तरगति, सो ना स्याट्स ID बंदू KK0059 ओकेना। इदु कॉलेज ID इदे बट स्याट्स ID अंत नान इदन्न तिळ्कोंडिदीनि बट हेळोक्कागल्ल। सो नोडोण इल्ली ನೋಡಿ ಅಂದರೆ ನನ್ನ ಹತ್ರ ಸ್ಯಾಟ್ಸ್ ID ಇಲ್ಲ, ಸೊ ಇಲ್ಲಿ ಆಟೋಮ್ಯಾಟಿಕ್ ಆಗಿ ಇಲ್ಲಿ ನೋ ಅಂತ ಬಂದಿದೆ। ಸೊ ವಿಭಾಗ ಅಂದರೆ ನೀವು ಯಾವ ಕೋರ್ಸ್ನ ಮಾಡ್ತಾ ಇದ್ದೀರಾ, ಸೊ ಡಿಗ್ರಿ ಅಂತ ನೀವು ಅಂದರೆ ನೀವು ಇಲ್ಲಿ PUC ಆದರೆ PUC, ಡಿಗ್ರಿ ಆದರೆ ಡಿಗ್ರಿ, ಡಿಪ್ಲೊಮಾ, ಈವ್ನಿಂಗ್ ಕಾಲೇಜ್ ಅಂದರೆ ಸಂಜೆಯ ಕಾಲೇಜಿಗೆ ಹೋಗ್ತೀರಾ ಅಂದರೆ ITI, प्रोफेशनल कोर्स माड्ता मेडिकल प्राइमरी स्कूल अथवा हाई स्कूल। सो इल्ली सेलेक्ट माडबेकागुत्ते। सो सेलेक्ट माडिद तक्षण इल्ली कोर्स टाइप अंद्रे नीवु एनु माड्ता इद्दीरा अंद्रे नानु इल्ली BCom अंत अंद्रे सेलेक्ट माड्तीनि। सो राज्यन सेलेक्ट माडि अंद्रे कर्नाटक। सो सेलेक्ट माडिद तक्षण इल्ली निम्म डिस्ट्रिक्ट न सेलेक्ट माडबेकागुत्ते। सो नानु डिस्ट्रिक्ट बंदुबिट्टु कलबुर्गी ओकेना। सो इल्ली ओके अंत क्लिक माडि अंद्रे निम्म तालूकन इल्ली सेलेक्ट माडबेकागुत्ते। सो नानु बंदुबिट्टु तालूकु चितापुर ओकेना। सो इल्ली ओके अंत क्लिक माडि। सो ಇದೇ ರೀತಿಯಾಗಿ ನೀವು ನಿಮ್ಮ ಒಂದು ಅಡ್ರೆಸ್ ನ ಹಾಕಬೇಕಾಗುತ್ತೆ। ಸೋ ಮಾಲ್ಗೆತ್ತಿ ಅಂತ ನಾನು ನನ್ನ ಅಡ್ರೆಸ್ ನ ಹಾಕ್ತೀನಿ। ಸೋ ವಿದ್ಯಾಸಂಸ್ಥೆ ಹೆಸರು ಓಕೆನಾ, ವಿದ್ಯಾಸಂಸ್ಥೆ ವಿವರಗಳು, ಸಾರಿ ಫ್ರೆಂಡ್ಸ್ ಇಲ್ಲಿ ವಿದ್ಯಾಸಂಸ್ಥೆ ವಿವರ ಅಂದ್ರೆ ಇಲ್ಲಿ ಚಿತ್ತಾಪುರ ಅಲ್ಲ, ಸೋ ಇದು ಕಲಬುರಗಿ ಅಂತ ಬರುತ್ತೆ ಓಕೆನಾ, ಅಂದ್ರೆ ಕಲಬುರಗಿಯ ಒಂದು ಜಿಲ್ಲೆ ಕೂಡ ಅದೇ ಆಗಿದೆ, ಹಾಗೂ ಇಲ್ಲಿ ತಾಲೂಕು ಕೂಡ ಅದೇ ಆಗಿದೆ। ಅಂದ್ರೆ ಇಲ್ಲಿ ತಾಲೂಕನ್ನ ಸೆಲೆಕ್ಟ್ ಮಾಡಬೇಕಾದ್ರೆ ತಾಲೂಕು ಸೆಲೆಕ್ಟ್ ಆಗಿದೆ, ಸಾರಿ ಫ್ರೆಂಡ್ಸ್ ಇಲ್ಲಿ ಗ್ರಾಮನ ಹಾಕಬೇಕು। ಸೊ ಇಲ್ಲಿ ಯಾವುದೇ ಗ್ರಾಮ ಇಲ್ಲ, ಸೊ ಇಲ್ಲಿ ನಾನು ಕಲಬುರಗಿ ಅಂತಾನೆ ಹಾಕ್ತೀನಿ ಓಕೆನಾ, ಇರೋದು ಸಿಟಿಯಲ್ಲಿ ಅದು ಓಕೆನಾ। ಸೊ ಕಲಬುರಗಿ ಅಂತ ಹಾಕಿದ್ದೀನಿ। ಸೊ ವಿದ್ಯಾಸಂಸ್ಥೆ ಹೆಸರು ಅಂದರೆ ಎಜುಕೇಷನ್ ಇನ್ಸ್ಟಿಟ್ಯೂಟ್ ನೇಮ್, ಅಂದರೆ ನನ್ನ ವಿದ್ಯಾಸಂಸ್ಥೆ ಹೆಸರು ಏನಪ್ಪ ಅಂತಂದರೆ ಗವರ್ಮೆಂಟ್ ಓಕೆನಾ, ಗವರ್ಮೆಂಟ್। सो नहीं कूड़ा सेम टू सेम नान हेगे हाक्ता इदीनि हागे हाकि ओकेना, गवर्नमेंट डिग्री कॉलेज ओकेना, गवर्नमेंट सारी फ्रेंड्स जी एर टाइम बंतु अदक्कोस्कर जीन वन टाइम तेगिदीनि डिग्री कॉलेज, गवर्नमेंट डिग्री कॉलेज अंत हाकिदे। सो विद्यासंस्थೆಯ ವಿಳಾಸ ಅಂದರೆ ಅದು ಎಲ್ಲಿದೆ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ। ಸೊ ಇಲ್ಲಿ ನಾನು ಹಾಕ್ತಾನೆ ರಾಜಾಪುರ್ ಕ್ರಾಸ್ नियर ओकेना, नियर न्यू RTO ऑफिस ओकेना, RTO ऑफिस कलबुर्गी। सो नोडि ई रीतियागि नीवु निम्म विद्यासंस्थे हेसरु हाकबेकागुत्ते। सो इदु गवर्नमेंट इदे अथवा प्राइवेट इदे अंत इल्ली केळ्ता इद्दारे। सो इदु गवर्नमेंट इदे ओकेना, नानिरो ओंदु ಅಂದರೆ ನಿಮ್ಮದು ಪ್ರೈವೇಟ್ ಆದರೆ ಸೊ ನೀವು ಕೂಡ ಪ್ರೈವೇಟ್ನ ಸೆಲೆಕ್ಟ್ ಮಾಡಿ। ಸೊ ವಿಭಾಗವನ್ನು ಆಯ್ಕೆ ಮಾಡಿ, ಅಂದರೆ ನಿಮ್ಮ ಯಾವ ವಿಭಾಗ ಅಂದರೆ ಡಿಪೋನ ಆಯ್ಕೆ ಮಾಡಿ। ಸೊ ಇಲ್ಲಿ ಕಲಬುರಗಿ ವಿಭಾಗ ಇದೆ, ಸೊ ಡಿಪೋ ಆಯ್ಕೆ ಮಾಡಿ, ಅಂದರೆ ಅದು ಇರುವ ಒಂದು ಡಿಪೋ। ಸೊ ಕಲಬುರಗಿ 1 ಅಂತ ಇದೆ ನಮ್ಮದು ಡಿಪೋ, ಸೊ ಕೌಂಟ್ರನ್ನ ಆಯ್ಕೆ ಮಾಡಿ, ಕಲಬುರಗಿ 1 ಅಂತ ಕೌಂಟ್ರ್ ಇದೆ। ಸೊ ಎಲ್ಲ ಆದಮೇಲೆ ಸೊ ಒನ್ ಟೈಮ್ ಚೆಕ್ ಮಾಡ್ಕೊಳ್ಳಿ ನಿಮ್ಮದು ಎಲ್ಲ ಇನ್ಫಾರ್ಮೇಷನ್ ಕರೆಕ್ಟ್ ಆಗಿದೆ ಅಂತ। ಸೊ ಚೆಕ್ ಮಾಡಿದ ನಂತರ ಇಲ್ಲಿ ಎಲ್ಲ ಕರೆಕ್ಟ್ ಆಗಿದ್ದರೆ ಐ ಅಗ್ರಿ ಅಂತ ನೀವು ಇಲ್ಲಿ ಕ್ಲಿಕ್ ಮಾಡಿ, ಐ ಅಗ್ರಿ ಅಂತ ಕ್ಲಿಕ್ ಮಾಡಿದ ನಂತರ ಸೊ ಇಲ್ಲಿ ನೀವು ಕ್ಯಾಪ್ಚಾ ಕೋಡ್ನ ಟೈಪ್ ಮಾಡಬೇಕಾಗುತ್ತೆ 529484। ಸೊ ಇದನ್ನು ಹಾಕಿಬಿಟ್ಟು ಸಬ್ಮಿಟ್ ಅಂತ ನೀವು ಕ್ಲಿಕ್ ಮಾಡಿ। ಸೊ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ರೆ ಒಂದು ಸ್ವಲ್ಪ ಲೋಡ್ ತೊಗೊಳುತ್ತೆ, ಅಂದರೆ ನಿಮ್ಮ ಎಲ್ಲ ಇನ್ಫಾರ್ಮೇಷನ್ನ ಇದು ತೊಗೊಳುತ್ತೆ। ಸೊ ಎಲ್ಲ ಆದ ತಕ್ಷಣ ನಿಮಗೆ ಇನ್ನೊಂದು ಫಾರ್ಮ್ ಇಲ್ಲಿ ಅಂದರೆ ಬರುತ್ತೆ, ಇಲ್ಲಿ ನೋಡಿ ಇಮಾಮ್ ಎಲ್ಲ ಹೆಸರು ಕರೆಕ್ಟಾಗಿದೆ, ಫೋಟೋ ಎಲ್ಲ। सो नहीं ಏನೇನು ಹಾಕಿರ್ತೀರಾ सो ಅದನ್ನೆಲ್ಲ ಬರುತ್ತೆ सो ಅಟ್ಯಾಚ್ ಅನೆಕ್ಸರ್ ಅಂತ ಬರುತ್ತೆ ಅಲ್ವಾ सो ಅದಕ್ಕೆ ಕ್ಲಿಕ್ ಮಾಡಬೇಕಾಗುತ್ತೆ सो ಕ್ಲಿಕ್ ಮಾಡಿದ್ರೆ ಇಲ್ಲಿ ಕನ್ಫರ್ಮೇಷನ್ ಲೆಟರ್ ಏನಿತ್ತಲ್ವಾ ಅಂದ್ರೆ ನಾನು ನಿಮಗೆ ಮೊದಲೇ ಹೇಳಿದೆ ಅದು ಕನ್ಫರ್ಮೇಷನ್ ಲೆಟರ್ सो ಅದನ್ನ ನಿಮ್ಮ ಕಾಲೇಜ್ ಅಥವಾ ಸ್ಕೂಲಲ್ಲಿ ಅಂದರೆ ಸೈನ್ ಸಿಗ್ನೇಚರ್ ಎಲ್ಲ ಹೇಳಿದೆ ಅಲ್ವಾ सो ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಬಿಟ್ಟು सो ನೀವು ಇಲ್ಲಿ ಹಾಕಬೇಕಾಗುತ್ತೆ सो ನಾನು ನಿಮಗೆ ಸಿಂಪಲ್ ಆಗಿ ತೋರಿಸ್ತಾ ಇದೀನಿ ಬಟ್ ನಾನು ಬಸ್ಗೆ ಅಪ್ಲೈ ಮಾಡ್ತಾ ಇಲ್ಲ ನಿಮಗೆ ತೋರಿಸೋ ಸಲುವಾಗಿ सो ಇದನ್ನೆಲ್ಲ ಹಾಕಿದ ತಕ್ಷಣ सो ಇಲ್ಲಿ ಒಂದು ನೀವು ಅಂದ್ರೆ ರಿಸೈಡಲ್ ಪ್ರೂಫ್ ಅಂದ್ರೆ ನೀವು ಇರುವ ಸ್ಥಳನ ಇಲ್ಲಿ ಹಾಕಬೇಕಾಗುತ್ತೆ सो ಇಲ್ಲಿ ನೀವು ಅಂದ್ರೆ ಆಧಾರ್ ಕಾರ್ಡ್ ನ ಹಾಕಿಬಿಟ್ಟು सो ನಿಮ್ಮ ಸೇವ್ ಅನೆಕ್ಸರೆನ್ಸ್ ಅಂತ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ಅಂದ್ರೆ ಇಲ್ಲಿಂದ ನಿಮ್ಮ ಆಧಾರ್ ಕಾರ್ಡ್ ನ ತೆಗೆದುಬಿಟ್ಟು सो ಅದನ್ನ ಸೆಲೆಕ್ಟ್ ಮಾಡಿದ ನಂತರ सो ಸೇವ್ ಅನೆಕ್ಸರೆನ್ಸ್ ಅಂತ ಹಾಕಿಬಿಟ್ರೆ सो ನಿಮ್ಮದು ಅಂದ್ರೆ ಎಲ್ಲ ಕ್ಲಿಯರ್ ಆಗುತ್ತೆ ಹಾಗೆ ನಿಮ್ಮ ಒಂದು ಫಾರ್ಮ್ ಕೂಡ ಬರುತ್ತೆ ಓಕೆನಾ सो ನನ್ನ ಹತ್ರ ಯಾವುದೇ ಇಲ್ಲ सो ನಾನು ನಿಮಗೆ ಡೆಮೋ ಅಂದರೆ ನಿಮಗೆ ತೋರಿಸೋಕೆ ಇದನ್ನೆಲ್ಲ ಹೇಳಿದೆ ಓಕೆನಾ सो ಈ ಒಂದು ವಿಡಿಯೋದಿಂದ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಿದೆ ಅಂತ ಹೇಳ್ತೀನಿ ಹೆಲ್ಪ್ ಆದರೆ ಪ್ಲೀಸ್ ಈ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಗೆಳೆಯರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಯಾಕಪ್ಪ ಅಂತಂದರೆ ನಿಮ್ಮಿಂದ ನಿಮ್ಮ ಗೆಳೆಯರು ಕೂಡ ನಾವೇ ಈ ಒಂದು ವಿಡಿಯೋದಿಂದ ಉಪಯೋಗವಾಗುತ್ತೆ सो ಇದೇ ರೀತಿಯಾಗಿ ನಿಮ್ಮ ಬಸ್ ಪಾಸ್ನ ಪಡೆದುಕೊಳ್ಳುವುದು ಅಂದರೆ ಈಸಿ ಅಂತ ಹೇಳ್ಬೋದು ಆನ್ಲೈನ್ ಸೆಂಟ್ರಲ್ಲಿ 100 ರೂಪೀಸ್ ಇದರ ಫೀಸ್ ಇರುತ್ತೆ सो ಆ 100 ರೂಪೀಸ್ ಕೂಡ ನಿಮ್ಮ ಅಂದರೆ ಯಾವುದೇ ಒಂದು ನಿಮ್ಮ ಕಾಲೇಜ್ ಅಥವಾ ಶಾಲೆ ಫೀಸ್ಗೆ ಉಳಿಸಿಕೊಳ್ಳಿ सो ನಿಮ್ಮ ಒಂದು ಜೀವನವನ್ನು ಸುಗಮಗೊಳಿಸಿ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ಓಕೆನಾ सो ಎಲ್ಲ ವಿದ್ಯಾರ್ಥಿಗಳಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಲ್ಲಿಯವರೆಗೂ ನೋಡಿದ್ದಕ್ಕೆ सो ಮುಂದಿನ ಅಂತಹ ವಿಡಿಯೋಗಳಲ್ಲಿ ಸಿಗೋಣ.